ಅನ್ನಪೂರ್ಣ ಮಹಾಜನ್ ಅನ್ನೋರು ಇರ್ತಾರೆ, ಅವ್ರನ್ನ ಕೇಳಿದ್ರೆ ಕಾಲೇಜಿಗ್ ಪಕ್ಕ ಸಿಗ್ತೈತೆ ಅಂತ ಹೇಳಿದ್ರು. ಬಾ, ನಾನು ಕರ್ಕೊಂಡು ಹೋಗ್ತೀನಿ ಬಾ. ಎಲ್ಲಿ ಇಬ್ರು ಹ್ಯಾಂಡ್ ಶೇಕ್ ಮಾಡಿ. ದಟ್ಸ್ ಗುಡ್. ನಿಂಗಿ ಇಲ್ ನೋಡೆ, ಮುದ್ದೆ ಮುರಿದಿದ್ ಕೈನ ಈ ಪೆದ್ದಿ ಮಕ್ಳು ಚಿಕ್ಕದಂಗೆ ಚಿಕ್ತಾವಳೆ. ಏ ಬುಡಮ್ಮಿ, ಸಾಕು, ಮಾಲೀಸ್ ಮಾಡ್ದಂಗ ಆಯ್ತೈತೆ. ಇನ್ನ ಈ ಸೇಡೆಲ್ಲ ಬಿಟ್ಟು ಅವ್ರು ಹೇಳ್ದಂಗೆ ಪಾಠ ಕಲಿ, ಎಲ್ಲ ಇಲ್ಲಿಗೆ ಮುಗ್ದೋಗಿ. ಇಲ್ಲ, ಏನು ಮುಗ್ದಿಲ್ಲ, ಎಲ್ಲ ಈಗ ಶುರು ಆಗ್ತಿದೆ. ಹಂಗ ಸರಿ ಕಣಮ್ಮಿ, ಅದೇನ ಹೇಳ್ತಾರಲ್ಲ, ಆಲ್ ದ ಬೆಸ್ಟ್. ನಿನ್ನ ಮುಟ್ಟಿ ನನ್ ಕೈ ಗಲೀಜಾಗಿದೆ, ಸ್ಯಾನಿಟೈಸರ್ ಹಚ್ಕೋಬೇಕು. ಆ ಹಳ್ಳಿಯವಳು ಮುಂದೆ ಮನೆಯಲ್ಲಿ ನನ್ನನ್ನು ಅವಮಾನ ಮಾಡಿದ್ ಸಾಲದು ಅಂತ ನಿಮ್ಮಮ್ಮ ಕಾಲೇಜಿಗೆ ಹೋಗಿ ಎಲ್ರು ಮುಂದೆ ನಮ್ಮ ಬೇಬಿನ ಅವಮಾನ ಮಾಡಿದ್ದಾರೆ, ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಅವರು. ಸಮಾಧಾನ ಮಾಡ್ಕೊ. ಎಷ್ಟು ಅಂತ ಸಮಾಧಾನ ಮಾಡ್ಕೊಳ್ಳಮ್ಮ, ಈ ಮನೇಲಿ ನಾವೊಂದು ಡಿಸಿಷನ್ ತಗೊಳ್ಳೋ ಹಾಗಿಲ್ಲ, ಎಲ್ರ ಮುಂದೆ ಉಸಿರೆತ್ತ ಹಾಗಿಲ್ಲ. ನನಗದು ಸಾಕಾಗ್ಬಿಟ್ಟಿದೆ, ಯಾವಾಗ ನೋಡಿದ್ರು ನನ್ ಕೂಸು ನನ್ ಕೂಸು ಅಂತ ಸತ್ತೋಳ್ ಬಗ್ಗೆನೇ ಮಾತಾಡ್ತಿರ್ತಾರೆ. ನನಗೂ ಕೆಲವೊಮ್ಮೆ ಈ ಮನೇಲಿ ನಾನು ನಿಮ್ಮ ಮನೆಯವಳೆ ಅಲ್ಲ ಅನ್ಸುತ್ತೆ ಚಂದ್ರು. ಇದೆಲ್ಲ ನಿಮ್ಮಮ್ಮನ ದರ್ಬಾರಿಂದ. ಅತ್ತೆ, ಅಮ್ಮ ನಿನ್ನ ಹರ್ಟ್ ಆಗೋ ತರ ಮಾತಾಡ್ಬೇಕು ಅನ್ನೋದು ಅವ್ರ ಉದ್ದೇಶ ಅಲ್ಲ. ಅಂದ್ರೆ ನಮ್ ತಪ್ಪು ಅಂತ ಹೇಳ್ತಿದ್ಯಾ ಚಂದ್ರು? ಇವತ್ ಮನೆಗೆ ಬಂದವಳ ಮುಂದೆ ಅವ್ರ ಹಾಗೆ ಮಾತಾಡ್ಬೋದಾ? ಅವಳ ಮನೆಯಿಂದ ಆಚೆ ಕಳಿಸಿ ಅಂದ್ರೆ ಯಾರನ್ ಕಳಿಸ್ಬೇಕು ನನಗೆ ಗೊತ್ತು ಅಂತ ಹೇಳ್ತಿದ್ದಾರೆ. ನನ್ ಸ್ಟೇಟಸ್ ಏನು, ಆ ಹಳ್ಳಿ ಗುಗ್ಗು ಸ್ಟೇಟಸ್ ಏನು? ಅವಳು ಮುಂದೆ ನನಗ್ ಹಾಗೆ ಮಾತಾಡ್ಬಿಟ್ರಲ್ಲ. ಕಾಲೇಜಲ್ಲಿ ಈಗ ತಾನೇ ಪ್ರಿನ್ಸಿಪಾಲ್ಗೆ ಕ್ಲಾಸ್ ತಗೊಂಡ್ ಬಂದಿದ್ದೀನಿ. ಈಗ ನಿಂದ ಏನಂದೆ, ನಮ್ ಸ್ಟೇಟಸ್ ಏನಾಗತ್ತೆ ಅಂದ್ಯಾ? ಚಂದ್ರು ನಮ್ಮ ಮದ್ವೆ ಆಗೋಕ್ಕೂ ಮುಂಚೆ ನೀವಿಬ್ರು ಎಲ್ಲಿದ್ರಿ, ಎಲ್ಲಿಂದ ಬಂದ್ರಿ ಅಂತ ಸ್ವಲ್ಪ ಯೋಚನೆ ಮಾಡಿ ನೋಡು. ತುದಿ ಮುಟ್ಟಿದ್ರು ಬೇರ್ನ ಮರಿಬಾರ್ದು ಊರ್ಮಿಳ. ನಿನಗೆ ಸ್ಟೇಟಸ್ ಬಗ್ಗೆ ಮಾತಾಡೋ ಹಕ್ಕಿಲ್ಲ. ನೀನ್ ಕೂಗಾಡೋದನ್ನ ಪಾಪ ಚಂದ್ರು ಏನು ಹೇಳ್ದೇನೆ ಮನಸ್ಸಿನಲ್ಲಿ ನುಂಗ್ಕೋತಾನೆ. ಅವನ್ನ ನಾನು ಹಾಗೆ ಬೆಳೆಸಿದ್ದೀನಿ. ಮತ್ತೆ ದಿನ ಪೂರ್ತಿ ಅಲ್ಲ, ನನ್ನ ಆಯಸ್ ಪೂರ್ತಿ ನನ್ನ ಕೂಸ್ಗೋಸ್ಕರ ನಾನು ಕಾಯ್ತಾನೆ ಇರ್ತೀನಿ. ನಮ್ಮತ್ತೆಗೆ ಬಲಗೈಯಲ್ಲಿ ಈ ಜಾಗದಲ್ಲಿ ಮಚ್ಚೆ ಇರೋ ತರ ನನ್ನ ಕೂಸ್ಗೂ ಮಚ್ಚೆ ಇದೆ. ಅವಳು ಈ ಮನೆಗೆ ಬಂದೇ ಬರ್ತಾಳೆ, ಮಹಾರಾಣಿಯಾಗಿ ಬದುಕೇ ಬದುಕ್ತಾಳೆ. ಅನ್ಪೂರ್ಣ, ಕಮಲಿ ಇನ್ಯಾಕೆ ಎಲ್ಲ ಸಂದಾಗೆ ಆಯ್ತೈತೆ, ಅದೆಂಗೆ ಹೇಳ್ತೀಯ ನಿಂಗೆ? ಮತ್ತಿನೇನು, ಇಲ್ಲಿವರೆಗೂ ಏಟೇ ಕಷ್ಟ ಬಂದ್ರು ನಾವ್ ಅನ್ಕೊಂಡಿದ್ದೆಲ್ಲ ಕರೆಕ್ಟ್ ಆಗಿ ಆನಿಲ್ವಾ? ಹಂಗೇಯ. ಮತ್ತೆ ಇದ್ರಾಗ ಇನ್ನೊಂದ್ ವಿಷಯ ಗಮನಿಸಿದ್ಯಾ? ಏನು? ಮೊದಲನೇ ಕಿತ ಆ ವಜ್ಜಿನ್ ನೋಡಿದ್ದು ಇದೇ ಗುಡಿಯಾಗೆ. ಹಾ, ಆಮ್ಯಾಕ್ ನೋಡಿದ್ರೆ ಕಾಲೇಜು ಅವ್ರದೇಯ. ಕಮಲಿ, ಆ ವಜ್ಜಿ ಒಬ್ರು ನಮ್ ಸಪೋರ್ಟ್ಗಿದ್ರೆ ಸಾಕು, ಯಾರೇನು ಮಾಡಕ್ಕಾಯ್ಕಿಲ್ಲ. ಎಲ್ಲ ಮಲೆಮರವನ್ ಆಶೀರ್ವಾದ ನಿಂಗೆ. ಅಜ್ಜಿ ಸಹಾಯ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಸುಮ್ಸುಮ್ಗೆ ಹೋಗಿ ಅವ್ರ ಮುಂದೆ ನಿಲ್ಬಾರ್ದು. ನಿಂಗೆ ನಮ್ ಕೆಲ್ಸ ಏನು? ಓದೋದು. ಅದನ್ ಮಾತ್ರ ಕರೆಕ್ಟಾ ಮಾಡ್ಕೊಂಡು ಇದ್ಬಿಡಮ್ಮ, ಬೇರೆ ಯಾವ ತಂಟನು ಬೇಡ.
ಏನೋ. ಹ್ಮ್, ನೀ ಹೇಳೋದು ಸರಿನೇ. ದೇವ್ರೆ, ಯಾರು ಗೊತ್ತಿಲ್ಲದೆ ಈ ಊರಿಗೆ ಬಂದೆ. ನಾನು ಅನ್ಕೊಂಡಿದ್ನ ನೆರವೇರಿಸ್ತಿದ್ಯಾ? ಆದ್ರೆ ನಮ್ಮೂರಾಗೆ ಅವ್ವನು ಅಜ್ಜಯ್ಯನು ನಾನು ಇಲ್ಲದೆ ಸಂಕಟ ಪಡ್ತಾವ್ರೆ. ಅವ್ವ ನಾನು ವಾಪಸ್ ಊರಿಗೆ ಬರಬೇಕು ಅನ್ನೋದನ್ನೇ ಬೇಡ್ಕೊತಾ ಇರ್ತಾಳೆ. ಆದ್ರೆ ಅದೊಂದನ್ನ ಬಿಟ್ಟು ಅವ್ವ ಅಜ್ಜಯ್ಯ ಇನ್ನೇನೇ ಬೇಡ್ಕೊಂಡು ನೆರವೇರಿಸಿದ್ಯಾವ್ರೆ. ಪಟ್ಟಂತ ಆ ಕಡೆಗೆ ನೋಡ್ಬೇಡ, ನಿನ್ನೆ ನಮ್ಮ ಹಿಂದೆ ಬಿದ್ದಿದ್ರಲ್ಲ ಅವ್ರೇ ತಾನೆ. ನಿಂಗೆ ಅವ್ರೇ ಆ ಕಡೆ ತಿರ್ಕ, ಆ ಕಡೆ ತಿರ್ಕ. ಅಪ್ಪಾ, ಎಲ್ಲಮ್ಮ ನೋಡ್ಬಿಡ್ತಾರೋ ಅಂತ ನಂಗಂತೂ ದಿಗ್ಲತ್ಕೊಂಡ್ಬಿಟ್ಟಿತ್ತು. ಆ ಮಲೆ ಮಾರವನೇ ನಮ್ಮನ್ನ ಕಾಪಾಡಿದಾಳೆ. ನಡಿ ಹೋಗಮ್ಮ. ಮಾರಾಪುರದ ಹುಡುಗಿರ್ತಾನೆ ನೀವು? ಕತ್ಲಲ್ಲಿ ಕಪಾಳ ಕೊಡ್ದು ಮಾಯಾಗೋಗ್ಬಿಟ್ರೆ ಕಪಾಳ ಕೊಡ್ಸ್ಕೊಂಡಿದ್ದ ಅವಮಾನದ ಗಾಯನ ಯಾರ್ ವಾಸೆ ಮಾಡ್ತಾರೆ? ನಿನ್ನೆ ಬೇಟೆ ಶುರು ಆಗೋದ್ಕಿಂತ ಮುಂಚೆನೆ ಎಲ್ಲ ಮುಗ್ದೋಗಿತ್ತು. ಇವತ್ತು ಅದ್ ಹೆಂಗ್ ತಪ್ಪಿಸ್ಕೊಂಡು ಹೋಗ್ತೀರಾ? ಅದ್ ಎಲ್ಲಿ ಹೋಗ್ತೀರಾ? ನಾನು ಅವ್ನ ಕೈ ನೋಡೇ ಬಿಡ್ತೀನಿ. ನಿಂಗೆ ಓಡು. ಏಯ್ ಮಚ್ಚ, ಇಡ್ಕೊಂಡ್ರು. ನಿಮ್ಗೋಸ್ಕರ ಎಲ್ಲೆಲ್ಲಿ ಹುಡುಕ್ದೆ ಗೊತ್ತಾ? ಹಾಸ್ಟೆಲ್ಲು, ಕಾಲೇಜು ಎರಡ್ ಕಡೆನು ಇಲ್ಲ ಅಂದ್ರೆ ಸಖತ್ ಟೆನ್ಷನ್ ಆಗೋಯ್ತು. ನಾನ್ ಬರ್ಬೇಕಾದ್ರೆ ತಾತನ್ ಕೈಯಲ್ಲಿ ಫೋನ್ ನಂಬರ್ ಕೊಟ್ಬಿಟ್ಟು ಬಂದಿದ್ದೆ, ನೀವು ಇಸ್ಕೊಂಡ್ ಬರ್ಬೇಕ. ಕಂಪ್ಲಿ ಅವ್ರೆ, ಯಾಕೆ ಸುಮ್ಮನೆ ಇದ್ದೀರಾ? ಪ್ಲೀಸ್ ಏನಾದ್ರು ಮಾತಾಡಿ. ಫೋನಲ್ಲಿ ಮಾತಾಡ್ಬೇಕಾದ್ರೆ ಇಂಟರಪ್ಟ್ ತಡಿಯಲ್ಲ, ಇನ್ ಡೈರೆಕ್ಟ್ ಆಗಿ ಮಾತಾಡ್ತಾ ಇದೀನಿ. ಅಡ್ಡ ಬಟ್ಟೆ ಕಮಲಿ ಅವರೇ, ಇದಕ್ಕಾದ್ರೂ ಉತ್ತರ ಕೊಡಿ. ಕಾಲೇಜ್ ಸೀಟ್ ಓಕೆ ಆಯ್ತಾ? ಹಾಸ್ಟೆಲ್ಲು ಸಿಕ್ತಾ? ಅಥವಾ ನಾನು ಬಂದು ಮಾತಾಡಬೇಕಾ?
ದೇವ್ರೇ. ಸರೋಜಕ್ಕ, ನಿನ್ನ ನೋಡಿದ್ರೆ ನನ್ನ ಕರುಳು ಕಿತ್ಕ ಬಂದಂಗ ಆಗತ್ ಕಣಕ್ಕ. ಅಯ್ಯೋ ಹಂಗಲ್ಲ ಕಣಕಯ್ಯ, ನಿಮ್ಮ ಅಪ್ಪಯ್ಯನ ತೀರ್ಕೊಂಡ್ಬಿಟ್ರ ನಿನ್ ಮಗಳು ಕಮಲಿ ಎಲ್ಲ ಬಿಟ್ಟು ಓಡೋಬಿಟ್ಲ. ಅಂದ್ರೆ ನಾನು ನಾನು ಏನ್ ಹೇಳಕ್ ಬಂದಿದೀನಿ ಅಂದ್ರೆ, ನೀನು ಪಾಪ ಒಂಟಿ ಆಗೋದಲ್ಲ ಅಂತ. ಒಬ್ಳೆ ಇತ್ಕೊಂಡು ಆ ಜಮೀನು ನಿನ್ ಕೈಲಿ ಹೆಂಗ್ ಮಾಡ್ಕೊಳಕಾಗತ್ತೆ ಹೇಳು, ಅದಕ್ಕೆ ನಿಂಗ್ ಒಸಿ ಸಹಾಯ ಮಾಡುವ ಅಂತ ಬಂದೆ. ಇದೆಲ್ಲ ಯಾಕೆ ಬೇಕಕ್ಕ ನೋಡು, ನಿನ್ ಜಮೀನ್ಗೆ ಒಳ್ಳೆ ಬೆಲೆ ಕೊಡಿಸ್ತೀನಿ, ಸುಮ್ಮನೆ ಮಾರ್ಬಿಡು. ಬಂದ ದುಡ್ಡನ್ನ ತಕೊಂಡು ಬ್ಯಾಂಕಿಗೆ ಹಾಕೊಂಡು ರಾಣಿ ಹಂಗ್ ಬಾಳ್ಬೋದು. ಅಷ್ಟೇ ಅಲ್ಲ, ಬೇಕಾದ್ರೆ ನೀನು ಪಟ್ಟಣಕ್ಕೆ ನಿನ್ನ ಮಗಳ ಜೊತೆ ಇದ್ದು ಬಿಡ್ಬೋದು. ಯಾಕ್ ಸರ್ ಅಜಕ್ಕ, ಈಗಲೇ ಜಮೀನ್ ಬರ್ಕೊಡ್ತೀಯಾ? ಬಗ್ನ ಹಾಕ್ಬಿಡ್ತೀನಿ. ಲೇ, ಒಂದ್ ಮಾತು ಜಪ್ತೆ ಇಟ್ಕೋ, ಈ ಮಣ್ಣಿನ ಒಂದೊಂದು ಕಣದಾಗೆ ನಮ್ಮಪ್ಪ ಇನ್ನುಸ್ತು ಐತೆ. ನಿನಗಾಗ್ಲಿ ನಿನ್ನಿಂದ ಯಾರು ಅವ್ರಿಗಾಗ್ಲಿ ನಾನ್ ಬರ್ಕೊಡಕ್ಕಿಲ್ಲ. ಯೋನಂದ, ನೀನು ನನ್ನ ಮಗಳು ಓಡೋಗಿಲ್ಲ, ಓದಕ್ ಹೋಗ್ಯಾಳೆ. ಇನ್ನೊಂದ್ ಸಲ ಮಾತಾಡುವಾಗ ಸಾರು. ಅಲ್ಲಕ್ಕ, ನೀನು ಒಂಟಿ ಎನ್ಸು. ಯೋನಂದೇ, ಯಾರಲ್ಲ ಒಂಟಿ ಎನ್ಸು? ಇನ್ನೊಂದಪ್ಪ ಒಂಟಿ ಎನ್ಸು ಅಂತ ಬಡ್ಕಂಡು ಈ ಕಡೆಗೆ ಏನಾದ್ರೂ ಬಂದ್ಯೋ ಸುಟ್ಟು ಸಾಯ್ಸಾಕ್ಬಿಡ್ತೀನಿ. ನಡಿಲ ಹಾಸಿಗೆ. ವಿದ್ಯಾ ಅಸ್ಲ ಅವರು ಗೇಟ್ ತೆಗೆಯಣ್ಣ. ಅನ್ನಪೂರ್ಣ ಮಹಾಜನ್ ಅವರೇ ಖುದ್ದಾಗಿ ಕಾಲೇಜಿಗೆ ಬಂದು ಸೀಟ್ ಕೊಡ್ಸಿದ್ದಾರೆ ಅಂದ್ರೆ ಕಮಲಿ ಅವ್ರಿಗೆ ತೊಂದ್ರೆನೇ ಇಲ್ಲ. ಕಾಲೇಜಲ್ಲಿ ಸೀಟ್ ಸಿಕ್ತು, ಹಾಸ್ಟೆಲಲ್ಲಿ ಜಾಗ ಸಿಕ್ತು. ಕಮಲಿ ಅವರೇ, ಕಣ್ಣ ಮುಚ್ಚಾಲೆ ಆಡಿದ್ದೆಲ್ಲ ಮುಗೀತು, ಇನ್ನು ನೀವು ನನ್ನಿಂದ ಓಡೋದಕ್ಕಾಗಲ್ಲ. ದಿನ ನೀವು ಸಿಗಲೇಬೇಕು. ಕಮಲಿ, ಯಾಕೆ ಆ ಪಟ್ಟಣದವನ್ನ ಕೊಂಡ್ರೆ ಮಾತಾಡ್ಸ್ಬಾರ್ದು ಅಂತೀಯ? ಪಾಪ ಭಯ್ಯ, ನಮ್ಗೆ ಏಟೊಂದು ಸಹಾಯ ಮಾಡೋನಲ್ವಾ. ಸುಮ್ಕೆ ಬಾ ನಿಂಗಿ. ಕಮಲಿ, ಯಾಕೆ ಹಂಗಾಡ್ತೀಯ? ಪಾಪ, ನನ್ನೇ ಬೇರೆ ನಮ್ಮನ್ನ ಹುಡುಕ್ತಾ ಇದ್ನಂತೆ. ಅದ್ಕ ನಾವು ಒಂದ್ 2 ನಿಮಿಷ ಮಾತಾಡಿ ಹಾಸ್ಟೆಲ್ ನಾಗೆ ಪ್ರೀ ಸೀಟ್ ಸಿಕ್ಕತ್ತೆ ಅಂತ ಹೇಳಿದ್ರೆ ಏನಾಯ್ತದೆ? ಸುಮ್ಕಿರು ಅಂದೆ ನಿಂಗಿ. ನಾವು ಬಂದಾಗಿಂದ ಈ ಪಟ್ಟಣದವ್ರು ನಮ್ನ ಒಂದ್ ಸಲನು ನೆಮ್ಮದಿಯಾಗಿ ಉಸಿರಾಡಕ್ಕೆ ಬಿಡ್ತಿಲ್ಲ. ಅವ್ರು ದಿಟ್ಟವಾಗ್ಲೂ ನಮ್ಗೆ ಸಹಾಯ ಮಾಡಕ್ಕೆ ಬಂದವ್ರ, ಇಲ್ಲ ಬೇರೆ ಏನಕ್ಕಾರು ಬಳಸ್ಕೊಳಕ್ಕೆ ನಮ್ ಹಿಂದೆ ಬಿದ್ದವ್ರ ಗೊತ್ತಿಲ್ಲ. ಅಲ್ಲ ಕಮಲಿ, ಈಟ್ ಆದ್ಮೇಲೆ ನಾನು ಯಾರ ಮಾತು ನಂಬೋದಕ್ಕೆ ತಯಾರಿಲ್ಲ. ನಮ್ಗೆ ಯಾರ ಸಾವಸನು ಸರಿ ಬರಕಿಲ್ಲ. ನಾವಾಯ್ತು, ನಮ್ ಓದಾಯ್ತು, ಅಟ್ಟಯ್ಯ. ಕಮಲಿ, ಇನ್ಮ್ಯಾಕೆ ಇದ್ರ ಬಗ್ಗೆ ಮಾತ್ ಬೇಡ ನಿಂಗೆ. ನಡಿ ಸುಮ್ಕೆ. ಹಾಸಿಗೆ ಬೆನ್ನ ಅಂಟಿ, ಅದ್ ಏಟೊಂದ್ ವರ್ಷ ಆದಂಗ ಆಗೋಯ್ತಲ್ವೇನೆ ಕಮಲಿ. ಅದ್ಯಾವ್ದೋ ಇಂಗ್ಲಿಷ್ ಪಿಕ್ಚರ್ನಾಗೆ ಮಗು ಕಳ್ದೋಗಿ ಊರೆಲ್ಲ ಸುತ್ತಾಕೊಂಡ್ ಬರ್ತೈತಲ್ಲ, ಹಂಗಾಗೋಗಿದ್ವಲ್ಲ ನಾವು. ಹೆಂಗೋ ಸೇರ್ಬೇಕಾಗಿರೋ ಜಾಗಕ್ಕೆ ಬಂದ್ ಸೇರ್ಕೊಂಡಿದೀವಿ. ಅನ್ನಪೂರ್ಣೇಶ್ವರಿ ತಾಯಿ ಹೊಟ್ಟೆ ಮಾತ್ರ ತುಂಬಿಸ್ತಾಳೆ ಅಂತಾರೆ ಜನ, ಆದ್ರೆ ನಮ್ಮಿಸಿದಾಗೆ ಆ ತಾಯಿಯಿಂದ ಇರೋಕ್ ಜಾಗನೂ ಸಿಕ್ಕೈತೆ. ಏನಂತೆ ಕಮಲಿ, ಹಾಸ್ಟೆಲ್ ಎಷ್ಟು ಸಂದಾಗೈತಲ್ವಾ, ನಿನ್ನೆ ಸರಿಯಾಗಿ ನೋಡಕ್ಕೆ ಆಗಿರ್ನಿಲ್ಲ. ಹೈ ಕಮಲಿ,
ಅಲ್ಲೋಡು. ಹಾಯ್. ಏನೇನೋ ಬಣ್ಣ ಬಣ್ಣದ್ದೆಲ್ಲ ಆಯ್ತಲ್ವಾ, ಇವೆಲ್ಲ ಅವು ಮಕ್ಕಚ್ಕೋತಾವೇನೋ. ಬೇರೆಯವ್ರ ವಸ್ತುಗಳನ್ನ ಮುಟ್ಟಬಾರ್ದು. ಏನು ಸುಮ್ಕಿನ ತಮ್ಮಿ, ನಿಂಗೆ ಏನ್ ಗೊತ್ತಾಗಕ್ಕಿಲ್ಲ, ಈ ಕೋಣೆ ನಮ್ದು ಅನ್ಮ್ಯಾಕೆ ಇದೆಲ್ಲ ನಮ್ದೇಯ. ಇನ್ಮ್ಯಾಕೆ ಸಣ್ಣಕ್ ತಿನ್ಕೊಂಡು ಪಟ್ಟಣದ ಜೀವನ ಮಜಾ ಮಾಡ್ಕೊಂಡು ಇರೋದೇಯ. ತಪ್ಪು ನಿಂಗೆ, ಆ ಯೋಚನೆ ನಮ್ಗೆ ಕನ್ಸಾಗೂ ಬರ್ಕೂಡ್ದು. ನಾವಿಲ್ಲಿ ಬಂದ್ರದು ಓದೋದಕ್ಕೆ, ಅದನ್ನ ನೆಟ್ಟಗ್ ಮಾಡ್ಕೊಂಡಿರುಮ್ಮ ಸಾಕು. ಏನೇ ಇದು? ಓ ಮೈ ಗಾಡ್, ವಾಟ್ ದಿ ಹೆಲ್ ಇಸ್ ದಿಸ್? ಏ, ನೀವ್ ಇಲ್ಲೇನ್ ಮಾಡ್ತಾ ಇದ್ದೀರಾ ಇಡಿಯಟ್ಸ್? ನೆನ್ನೆ ಉಗ್ದು ಹಾಸ್ಟೆಲ್ ಇಂದ ಹೊರಗಡೆ ಹಾಕಿದ್ದಿಲ್ಲ, ಆದ್ರೂ ಬಂದ್ರ? ಥೂ, ಆಶ್ಲಿಂದ ಮಾತ್ರ ಅಲ್ಲ, ಕಾಲೇಜ್ ಇಂದಾನು ಆಚೆ ಹಾಕಕ್ ನೋಡಿದ್ರಿ ಅನ್ನು. ಆದ್ರೆ ನಿಮ್ಮಿಂದ ಆಯ್ತಾ? ಇವತ್ ನಮ್ ಕಮ್ಲಿ ಯಾರನ್ ಕರ್ಕೊಂಬಂದಿದ್ಲು ಗೊತ್ತಾನೆ? ಕಾಲೇಜು ಗೀಲೇಜು ಆಶ್ಲು ಪಾಶ್ಲು ಎಲ್ಲಾ ಅವ್ರದೇಯ. ನೀವೇನಾರ ಉಸ್ರೆತ್ತಿದ್ರೆ ಅವ್ರಿಗೆ ಹೇಳ್ಬೇಕಾಯ್ತದೆ. ಆಮ್ಯಾಕೆ ನೀವೆಲ್ರು ಗೆಟ್ಟೋದಾಗೋಯ್ತೀರಾ? ನಿಂಗೆ ಬೇಡ ಸುಮ್ಕಿರು, ನೀನು ಹಿಂಗೆ ಮಾತಾಡಿದ್ರೆ ಅವ್ರಿಗೂ ನಮ್ಗೂ ಏನ್ ವ್ಯತ್ಯಾಸ ಇರ್ತದೆ? ಓ, ನೀವ್ ಇಲ್ಲಿಗೆ ಬಂದ್ಬಿಟ್ರ? ನಿಮ್ಮನ್ನೇ ಹುಡುಕ್ತಾ ಇದ್ದೆ. ಯಾಕೆ ಮೇಡಮ್? ಯಾಕೆ ಅಂದ್ರೆ ನೀವ್ ಇಲ್ಲಿರೋ ಹಾಗಿಲ್ಲ. ಯಾಕೆ? ನಮಗ್ ಹಾಸ್ಟೆಲ್ ರೂಮ್ ಸಿಕ್ಕೈತಲ್ವಾ? ನಿಮಗ್ ರೂಮ್ ಸಿಕ್ಕಿರೋದ್ ನಿಜ, ಆದ್ರೆ ನೀವ್ ಇಲ್ಲಿರೋ ಹಾಗಿಲ್ಲ. ಇದು ಪೇಡ್ ಹಾಸ್ಟೆಲ್, ದುಡ್ಡು ಕಟ್ಟಿ ಇರೋಂಥವ್ರ ಹಾಸ್ಟೆಲ್. ನಿಮಗ್ ಅಲರ್ಟ್ ಆಗಿರೋಂಥದ್ದು ಫ್ರೀ ಹಾಸ್ಟೆಲ್. ಬನ್ನಿ, ನನ್ ಜೊತೆ ತೋರಿಸ್ತೀನಿ, ಬನ್ನಿ. Get out! ರಿಯಲಿ ಆನ್ ಇನ್ಸಲ್ಟ್ ಅನಿಕಾ. ಯಾರ್ಯಾರನೋ ನಿನ್ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋಳು ನೀನು, ಆದ್ರೆ ಆ ಹಳ್ಳಿ ಗುಗ್ಗು ಈಗ ನಿನ್ನನ್ನು ಮೀರಿ ಹಾಸ್ಟೆಲ್ಗೆ ಬಂದಿದ್ದಾಳಲ್ಲ. ಪಿಂಕಿ, ನೀನ್ ಬೇಕು ಅಂತ ಅವಳನ್ನ ಕೆಣಕ್ಬೇಡ. ಅವ್ರಿಗೆ ಸಿಕ್ಕಿರೋದು ಫ್ರೀ ಹಾಸ್ಟೆಲ್ ತಾನೆ, ಅದಕ್ಕೆ ಅನಿಕಾ ಏನ್ ಮಾಡಕ್ಕಾಗತ್ತೆ? ನೋಡ್ ಅನಿಕಾ, ಇವಳು ಯಾವಾಗ್ಲೂ ಆ ಲಂಗದವಣಿಗೆ ಸಪೋರ್ಟ್ ಮಾಡಿ ಮಾತಾಡ್ತಾಳಲ್ಲ, ಏನು ಅಂತ ಸ್ವಲ್ಪ ಕೇಳು. ನೋ ಅನಿಕಾ, ನಾನ್ ಹಾಗೆ ಹೇಳಿಲ್ಲ. ಲುಕ್ ಅನಿಕಾ, ಈಗೇನೋ ಅವರು ಫ್ರೀ ಸೀಟು ಫ್ರೀ ಹಾಸ್ಟೆಲ್ಲು ಅಂತ ಸೆಟಲ್ ಆಗಿದ್ದಾರೆ. ಆದ್ರೆ ಆಕ್ಚುಯಲ್ ತೊಂದರೆ ಏನು ಅಂದ್ರೆ, ವಾಟ್ ಇಫ್ ಋಷಿ ಏನಾದ್ರೂ ಆ ಹಳ್ಳಿಲಾದಂಗೆ ಅವಳಿಂದನೆ ಬಿದ್ರೆ? ಶಟ್ ಅಪ್ ಅಂಡ್ ಗೆಟ್ ದ ಹೆಲ್ ಔಟ್ ಆಫ್ ಹಿಯರ್. ಅನಿಕಾ, ಟೆನ್ಷನ್ ಆಗ್ಬೇಡ, ಶಿ ಡಿಡ್ನ್ಟ್ ಮೀನ್ ದಟ್. ಏಯ್, ನನ್ ಜೊತೆನೆ ಇದ್ಕೊಂಡು ನೀವೆಲ್ಲ ಅವಳಿಗೆ ಸಪೋರ್ಟ್ ಮಾಡ್ತಿದ್ದೀರಾ? ಕಾಜಲ್, ನಿನ್ ಕಾಲೇಜ್ ಫೀಸ್ ಕಟ್ತಿರೋದು ನನ್ ಡ್ಯಾಡಿನೇ ಅಂತ ಮರಿಬೇಡ. ಅಂಡ್ ಪಿಂಕಿ, ನಿನ್ ಎಕ್ಸ್ಪೆನ್ಸಿವ್ ಕ್ಲೋತ್ಸ್ ಜ್ಯುವೆಲ್ರಿ ಯಾಕೆ ಕೊಡ್ಸೋದು? ಹಾ, ನನ್ ಮುಂದೆನೆ ನಿಂತ್ಕೊಂಡು ಋಷಿ ಬಗ್ಗೆ ಹಾಗ್ ಮಾತಾಡೋಷ್ಟು ಸಲಿಗೆ ಆಯ್ತಾ ನಿಮ್ಗೆ? ಅನಿಕಾ, ಶರ, ಮೊದ್ಲು ಇಲ್ಲಿಂದ ಹೊರಡಿ, ಫಾಸ್ಟ್. ನನ್ ಕಣ್ಣು ಮುಂದೆ ನಿಂತ್ಕೋಬೇಡಿ. ಕ್ಲೋಸ್ ಫ್ರೆಂಡ್ ಅನ್ನೋ ಬೆಲೆನೆ ಇಲ್ವಲ್ಲೇ, ಕೆಟ್ಟೋಕಂತ ನಮ್ಮನ್ನೇ ಆಚೆ ಕಳಿಸ್ಬಿಟ್ಲು. ಸರಿ ನಡಿ. ಇದೇ ನಿಮ್ ರೂಮು, ಹೊರಡಿ. ಲೈ ಕಮ್ಲಿ, ತಿರ್ಕನ್ ಕನ್ಸು ಪದ್ಯದಂಗ ಆಯ್ತು ನಮ್ ಕತೆ. ಇಲ್ಲಿರಾ ಬದ್ಲು ನಮ್ ಹಳ್ಳಿಲ ಇರ್ಬೋದಾಗಿತ್ತು. ಪಟ್ಟಣದಾಗ ಹೆಂಗೆಲ್ಲ ಇರ್ಬೋದು ಅನ್ಕೊಂಡ್ ಬಂದೆ, ಇಲ್ಲಿ ನೋಡಿದ್ರೆ ಏನೇನೂ ಇಲ್ಲ. ಲೇ ನಿಂಗಿ, ನೀನ್ ಯಾವಾಗ್ಲೇ ಈ ಪಟ್ಟಣದವ್ರಂಗಾದೆ? ಏಟೆ ಇದ್ರುವೆ ಏನು ಇಲ್ಲ ಇಲ್ಲ ಅಂತ ಕೊರಕ್ತಿದ್ಯಲ್ಲ. ಏನು ಏಟೆ ಇದ್ರುವೇನಾ? ಎಲ್ಲಿ? ಲೇ ನಿಂಗಿ, ನೆನ್ನೆ ಗಂಟ ನಮ್ಗೆ ಇರೋಕ್ ಜಾಗ ಇಲ್ದೆ ತಿರ್ಗಾಡ್ತಾ ಇದ್ವಿ. ನಮ್ ತಲೆ ಮ್ಯಾಲೆ ಒಂದ್ ಚೂರ ಐತೆ ನಾ ಖುಷಿ ಪಡೆ,
ತಿರ್ಕೊಂಡು ಬರೀ ಕನ್ಸು ನಿಂಗಿ. ಆದ್ರೆ ದಿಟ್ಟವಾಗ್ಲೂ ನಮ್ಗೆ ಎಲ್ಲ ಸಿಕ್ಕೇ ಸಿಗ್ತೈತೆ ನೋಡ್ತಾ ಇರು. ಈ ಕ್ವಾನ್ಯಾಗ ಏನೇ ಕಡಿಮೆ ನಮ್ಗೆ ಹೆಂಗ್ ಬೇಕೋ ಹಂಗ್ ಮಡಿಕೋಬಹುದು. ಹಾಸ್ಕೊಳ್ಳಕ್ಕೆ ಚಾಪೆ ಸಿಗ್ತೈತೆ ಅಂತ ನಾನು ಮಾತಾಡ್ನೋಡ್ತೀನಿ. ಏನು ಇಲ್ಲ ಅಂತ ಚಿಂತೆ ಮಾಡ್ಬೇಡ ನಿಂಗಿ. ಕಳ್ಕೊಳ್ಳಕ್ ಏನು ಇಲ್ವಲ್ಲ ಅನ್ನೋ ಧೈರ್ಯದಾಗೆ ಮುಂದೆ ನುಗ್ತಾ ಇರ್ಬೇಕು. ತಾಳ ಮುಟ್ಟದ್ ಮ್ಯಾಕೆ ಉಳಿದಿರೋದು ಇನ್ ಒಂದೇ ದಾರಿ, ಎತ್ತರಕ್ ಬೆಳೀತಾ ಇರೋದು. ಅರೆ ನೀ ಹೇಳ್ತಾ ಇದ್ರೆ ಮೈ ಜುಮ್ ಅಂದು ಏನಾರ ಸಾಧಿಸ್ಬೋದು ಅನ್ನೋ ಧೈರ್ಯ ಬರ್ತೈತೆ. ಅದಕ್ಕೆ ನೀನಂದ್ರೆ ನಂಗೆ ತಿರಾಣ.